ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಚಿಕ್ಕೋಡಿ ವಿಭಾಗದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜೀವಾಹಿನಿಯಲ್ಲಿ ಬರುತ್ತಿರುವ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಕುರಿತ ಧಾರಾವಾಹಿಯನ್ನು ಅಭಿನಂದಿಸುವ ಬ್ಯಾನರ್ ಅನ್ನು ಚಿಕ್ಕೋಡಿ ಬಸ್ ನಿಲ್ದಾಣದ ಆವರಣದಲ್ಲಿ ಅಳವಡಿಸಿ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಮಹಾವೀರ್ ಮೋಹಿತೆ ಮಾತನಾಡಿದರು. ಈ ಮಹಾನಾಯಕ ಧಾರಾವಾಹಿ ಕೆಲವು ಜನ ಕೇಳಬಹುದು, ಮಹಾನಾಯಕ ಬೋರ್ಡ್ ಅಲ್ಲ ಎಲ್ಲ ಸಮಾಜ ಎಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಭಾಳ ಜನರಿಗೆ ವಿಚಾರ ಇದೆ. ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಮಹಾನಾಯಕ ಧಾರಾವಾಹಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಮಹಾನಾಯಕ ಧಾರಾವಾಹಿ ಪ್ರಸಾರ ಮಾಡ್ತಕ್ಕಂಥ ವಾಹಿನಿಯ ಕರೆ ಬರ್ತದೆ ಅಂತಂದ್ರೆ ಧಾರಾವಾಹಿ ಬಂದ್ ಮಾಡಬೇಕು, ಬಂದ್ ಮಾಡಿದ್ರೆ ಜೀವ ಸರಿ ಕೂಡ ಆಗಿಲ್ಲ ಅಂತ ಕರೆ ಬಂದಾಗ ಸಪೋರ್ಟ್ ಆಗಿ ಅವರು ಬೆನ್ನೆಲುಬಾಗಿ ಯಾವುದೇ ಪರಿಸ್ಥಿತಿ ನಾವೆಲ್ಲರೂ ಕೂಡ ಸಂಘಟನೆಗೆ ಧಾರಾವಾಹಿ ಬ್ಯಾನರ್ಗಳನ್ನು ನಾವೆಲ್ಲ ಕೂಡ ಕರ್ತಾ ಇದ್ದೀವಿ. ಇಷ್ಟೇ ಇತ್ತು ಹತ್ತರ ಕೂಡ ಎಷ್ಟು ಪ್ರತಿಯೊಬ್ಬರೂ ಮಾಡಿ ಐ ಪಿ ಎಸ್ ಮಾಡಿ ಕುಟುಂಬ ಮಾಡಿ ಮನೆಯವ್ರಿಗೂ ಮಾಡಿ ಹೆಚ್ಚಿನ ಶಿಕ್ಷಣ ಕೊಡುತ್ತೆ ಅಂತ ಕೆಲಸ ನಾವು ಮಾಡ್ತೀವಿ. ನಮಗೇನಾಗಿತ್ತು ಅಂದರೆ ಎಲ್ಲ ಕಡೆ ಅಂಬೇಡ್ಕರ್ ಬಂದ ಯಜಮಾನಿ, ಆದರೆ ಅವ್ರ ವಿಚಾರ ಬಂದ ಯಜಮಾನಿ ಯಾವತ್ತು ವಿಚಾರ ಸಾಹಿತ್ಯಕ್ಕೆ ಆ ಟೈಮ್ ಎಲ್ಲರೂ ಸಾಹಿತ್ಯ ಸಂವಿಧಾನ ರಚನೆ ಮಾಡಿದ್ದು ಕೆಲಸ ಮಾಡಿದ ದೊಡ್ಡ ಜಾತಿಗೋಸ್ಕರ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೋಸ್ಕರ ಕೆಲಸ ಮಾಡಿ ಇವಾಗ ತಿಳ್ಕೋಬೇಕಾದ್ರೆ ಸಂವಿಧಾನದ ಏನಾಗಿತ್ತು ಅಂದ್ರೆ ಲೇಟ್ ಆಗಲಿಲ್ಲ ಒಂದೇ ಮೂರು ತಾಸು ಲೇಟ್ ಆಗ್ತದೆ. ನಾವು ಯಾವುದೇ ಕಾರ್ಯಕ್ರಮ ಬರ್ಲಾಕ ಅದಕ್ಕೂ ಇದು ಕೊಡಂಗಿಲ್ಲ, ಗ್ಯಾರಂಟಿ ಕೊಡಂಗಿಲ್ಲ. ಯಾಕಪ್ಪ ಅಂತಾರೆ ಹಿಂಗೆ ಎಸ್ಪೆಷಲಿ ಕೆ ಎಸ್ ಎಲ್ ಸಿ ಆಫೀಸರ್ಸ್ಗಳಿಗೆ ಟೈಮ್ ಟೇಬಲ್ ಅಂದ್ರೆ ಇರಂಗಿಲ್ಲ, ನಮ್ಮ ಟೈಮಲ್ಲಿ ನುಕ್ಕುತ್ತಿರಪ್ಪ ಅಂತಾರೆ. ಸುಖಕ್ಕೂ ಕೊಡ್ಬೇಕು ಎಲ್ಲರೂ. ಆ ಉದ್ದೇಶಕ್ಕೆ ಏನದ ಎಲ್ಲರೂ ಯಾವ ಕಾರ್ಯಕ್ರಮ ಬರ್ಲಾಕ ಆಗೋದಿಲ್ಲ. ಸೊ ಕೆಲಸ ಗೊತ್ತದೇ ಇರುತ್ತೆ ಹಂಗೆ. ಒಂದು ಕಡೆ ಬಾಬಾ ಸಾಹೇಬರ ಬಗ್ಗೆ ಮಾತಾಡ್ಬೇಕಂತಾರೆ ಭಾಳ ಐತಿ, ಅವ್ರ ವ್ಯಕ್ತಿತ್ವ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕಂತಾರೆ ಭಾಳ ಐತಿ. ಈಗಾಗಲೇ ಮಹಾವೀರ ಮೋಹಿತ ಅವರು ಸಂಪೂರ್ಣವಾಗಿ ಹೇಳಿದ್ದಾರೆ ಇತಿಹಾಸ ಬಗ್ಗೆ ಹೇಳಿದ್ದಾರೆ. ಇತಿಹಾಸ ಸೃಷ್ಟಿಸಬೇಕಪ್ಪ ಅಂದರೆ ಇತಿಹಾಸ ಗೊತ್ತಿರಬೇಕಂತ ಅವಾಗ ಅಂದ್ರೆ ನಾವು ಇತಿಹಾಸ ಸೃಷ್ಟಿಸಬಹುದು. ಆಮೇಲೆ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನದಲಿತರಿಗೆ ಅಷ್ಟೇ ಸಂವಿಧಾನ ಬರೀಲಿಲ್ಲ, ದೇಶದ ಕಟ್ಟ ಕಡೆಯ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರೂಲ್ಸ್ಗಳು ಅಪ್ಲೈ ಆಗುವಂಗೆ. ಇವತ್ತೇನು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ರೂಲ್ಸ್ ಅದೇ ರೂಲ್ಸ್ಗಳು ಈ ದೇಶದ ಪ್ರಧಾನಮಂತ್ರಿ ಅಪ್ಲಾಗೋ ರಾಷ್ಟ್ರಪತಿ ಅಪ್ಲಾಗೋ ಎಲ್ಲರಿಗೂ ಒಂದು ರೂಲ್ಸ್ ಅಪ್ಲಾಗುವಂಥ ಒಂದು ಸಂವಿಧಾನ. ಬಂಧುಗಳೇ, ಮಗರವ್ರು ಹೇಳಿದರು ಈ ದೇಶದಾಗ ಈ ದೇಶವನ್ನು ಚಹಾ ಮಾರುವಂಥ ವ್ಯಕ್ತಿ ಆಳ್ತಾನಪ್ಪ ಅಂತಾರೆ ಅದಕ್ಕೆ ಈ ದೇಶದ ಸಂವಿಧಾನದ ಕಾರಣ, ಮತ್ತೇನು ಅಲ್ವೇ ಅಲ್ಲ ಅಂತ ಬಲಿಷ್ಠವಾದ ಇನ್ನೊಂದು ಹೇಳ್ತೀನಿ ಕೇಳಿ. ಏನಪ್ಪ ಅಂತಾರೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಬಲಿಷ್ಠವಾದ ಮಹಾನ್ ಗ್ರಂಥ ಅಂತಾರೆ ಸಂವಿಧಾನ. ಆಮೇಲೆ ಮೊಟ್ಟ ಮೊದಲ ಹೇಳ್ತಾರೆ ಪ್ರತಿಯೊಬ್ಬರನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಏನಪ್ಪ ಅಂತಾರೆ ನಮಗೆ ಅತ್ಯಂತ ಪವಿತ್ರ ಗ್ರಂಥ ಪಾರ ಸಂವಿಧಾನ, ಆಮೇಲೆ ರಾಮಾಯಣ ಮಹಾಭಾರತ ಅಂತ ಹೇಳ್ತಾರೆ. ಈ ದೇಶದ ಮಹಾನ್ ಗ್ರಂಥ ಸಂವಿಧಾನ, ಈ ದೇಶ ನಡೀತಿರೋದೆ ಭಾರತೀಯ ಸಂವಿಧಾನದ ಮೇಲೆ. ಬಂಧುಗಳೇ, ನನಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಮೇಲೆ ಭಾಳ ಏನಿಲ್ಲ ಒಂದೇ ಮೂರು ತಾಸು ಲೇಟ್ ಆಗಿ ನನ್ನ ಸಲ ಕರೆಯೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಅಂಬೇಡ್ಕರ್ ಜಿ ಬಗ್ಗೆ ಇದುವರೆಗೂ ರಾಜಕೀಯ ದುರಂಟರು ಮತ್ತು ಸಾಹೇಬರು ಎಲ್ಲ ಹೇಳಿದ್ದಾರೆ. ಈಗ ನಾನು ಹೇಳಿದ್ರು ಅಂಥವರು ವಿಶೇಷವಾಗಿದ್ದೇನಿಲ್ಲ, ಸಂವಿಧಾನವನ್ನು ಬರಿಬೇಕಾಯ್ತಪ್ಪ ಅಂತಂದ್ರೆ ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟಿದ್ರಪ್ಪ ಅಂತಂದ್ರೆ ಗ್ರಂಥಾಲಯದಾಗ ಕುಂತು ಅವ್ರು ಓದಬೇಕಾದ್ರೆ ಅವ್ರು ಯಾವಾಗ ಬಂದರು ಯಾವಾಗ ಹೋರು ಅಂತ ಯಾರಿಗೂ ಗೊತ್ತಾಗಿದ್ದಿಲ್ಲ ಅಂತ. ಒಂದು ಸರ ಗ್ರಂಥ ಪದಕ್ಕೆ ಬೀಗ ಹಾಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದೆ ಅಂತ ಇದ್ದಂತೆ ಗೊತ್ತಿಲ್ಲ. ಬೆಳಿಗ್ಗೆ ಬಂದು ಬೀಗ ತೆಗೆದು ನೋಡಿದಾಗ ಅವ್ರು ಅಡ್ಡೇ ಇದ್ರು ಅಂತ. ಅವರು ಎಷ್ಟು ಶ್ರಮ ವಹಿಸಿ ಬರೆದಿದ್ದಾರೆ ಅದರಲ್ಲಿ ಕನಿಷ್ಠ ಒಂದು 1% ಆದರೂ ಕೂಡ ಅದನ್ನು ನಾವು ಫಾಲೋ ಮಾಡಿದೇವಪ್ಪ ಅಂತಂದ್ರೆ
ನಮ್ಮ ದೇಶ ಇನ್ನಷ್ಟು ಉದ್ಧಾರ ಆಗುತ್ತೆ ನಾವೆಲ್ಲರೂ ಕೂಡ ಉದ್ಧಾರ ಆಗ್ತೀವಿ ಸಂವಿಧಾನ ನಮ್ಮೆಲ್ಲರ ಸಲುವಾಗಿದೆ ಅಂತ ಹೇಳಿ ನನ್ನ ಆಡ ಮಾತು ಈ ಸಂದರ್ಭದಲ್ಲಿ ವಿಭಾಗೀಯ ಅಧಿಕಾರಿಗಳಾದ ರಾಜಶೇಖರ್ ವಾಜಂತ್ರಿ ಘಟಕ ವ್ಯವಸ್ಥಾಪಕರಾದ ಸಂಗಪ್ಪ ಭಜನ್ನವರ್ ಸಂಚಾರ ನಿರೀಕ್ಷಕರಾದ ರವಿಶಾಸ್ತ್ರಿ ರಾಜು ಗುಂಡಗೋಳ್ ಸೂರ್ಯವಂಶಿ ಅನಿಲ್ ಮುರಾಳೆ ಬಾಬು ಮೇಘನ್ನವರ್ ಸಂತೋಷ್ ಆದಿಮನಿ ಸಂಜೀವ್ ಕಾಂಬ್ಳೆ ಟಿಪಿ ಕುರಾಡೆ ಸಂತೋಷ್ ಕಾಮತ್ ದತ್ತಾ ಭಗವಾನ್ ಸಂತೋಷ್ ಮುಕ್ತಿ ಉಮೇಶ್ ಶಿಂದೆ ಪರಸು ವಟಾರ್ ಕೂಗಿ ಆನಂದ್ ಕಾಂಬ್ಳೆ ತುಳಸಿ ಕಟ್ಟಿ ಖಡೇದ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು।